ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನು ನಡೆಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆದಿದ್ದು ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಡಾ ಜಿ ಪರಮೇಶ್ವರ್, ಎಂಸಿ ಸುಧಾಕರ್, ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಭೆ ನಂತರ ಮಾತನಾಡಿದ ಸಿದ್ದರಾಮಯ್ಯ, ಮುಂದಿನ ಒಂದು ವಾರದಲ್ಲಿ ಹೆಚ್ಚಿನ ಮಳೆಯಾಗುವ ನಿರೀಕ್ಷೆ ಇದೆ. ಕಾವೇರಿ ಕೃಷ್ಣಾ ಕೊಳದಲ್ಲಿ ಎಲ್ಲಾ ಜಲಾಶಯಗಳು ಕೂಡ ಶೇಕಡ 60-70% ತುಂಬುತ್ತಾ ಇದೆ. ಜೂನ್ 1 ಇಲ್ಲಿವರೆಗೆ 38 ಜನ ಸಾವನ್ನಪ್ಪಿದ್ದು 35 ಜನರಿಗೆ ಗಾಯಗಳು ಆಗಿವೆ ಅಂತ ಮಾಹಿತಿ ಕೊಟ್ಟರು. ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ನೀಡಲಾಗಿದೆ. ಜಾನುವಾರು ಮನೆಗಳ ನಾಶದ ಅಂದಾಜಿನ ಸೂಚನೆ ಬಳಿಕ ಪರಿಹಾರ ನೀಡುವಂತೆ ಸೂಚಿಸಿದ್ದೇನೆ ಅಂತ ತಿಳಿಸಿದ್ದಾರೆ. ಮುಂಗಾರು ಮಳೆಯಲ್ಲಿ ಜೂನ್ 1 ಇವತ್ತಿನವರೆಗೆ 38 ಜನರು ಮಾನವ ಹಾನಿಯಾಗಿದೆ, ಜೀವಹಾನಿಯಾಗಿದೆ, 35 ಜನರಿಗೆ ಗಾಯ ಆಗಿದೆ, ಗಾಯಗೊಂಡಿದ್ದಾರೆ, ಇಂಜೂರ್ಡ್ ಜನರು ಸತ್ತಿರೋದು. ಎಲ್ರಿಗೂ ಕೂಡ ಯಾರ್ಯಾರು ಸತ್ತಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಪರಿಹಾರ ಕೊಟ್ಟಿದ್ದೀವಿ. ಮಳೆಯಲ್ಲಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥವ್ರು ಎಲ್ರಿಗೂ ಕೂಡ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೀವಿ. ಸೊ ಜಾನುವಾರುಗಳಿಗೆ ಮನೆಗಳಿಗೆ ಇವೆಲ್ಲ ಅಂದಾಜು ಮಾಡಕ್ಕೆ ಹೇಳಿದ್ದೀನಿ, ಮಾಡಿ ಅದಕ್ಕೆಲ್ಲ ಪರಿಹಾರ ಕೊಡಬೇಕು ಅಂತ ಎಲ್ಲ ಹೇಳಿದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಅಪಾಯ ಮಟ್ಟದಲ್ಲಿ ಹಿರಣ್ಯಕೇಶಿ ನದಿ ಹರಿತಾ ಇದ್ದು ನೀರಿನ ಒಳಹರಿವಿನಲ್ಲಿ ಏರಿಕೆಯಾಗಿರುವುದರಿಂದ ಸೇತುವೆ ಮೇಲೆ ಅಪಾರ ಪ್ರಮಾಣದ ನೀರು ಹರಿತಾ ಇದೆ. ಸೇತುವೆ ಪಕ್ಕದಲ್ಲಿ ಅಪಾರ ಪ್ರಮಾಣದ ನೀರು ಹರಿತಾ ಇದ್ರೂ ಜನರು ಸಂಚಾರವನ್ನು ನಡೆಸುತ್ತಿದ್ದಾರೆ. ನೀರಿನಲ್ಲೇ ಬೈಕ್ ಸವಾರರು ಸಂಚಾರ ಮಾಡಿಕೊಂಡು ಹುಚ್ಚಾಟ ಮೆರಿತಾ ಇದ್ದಾರೆ. ಸೇತುವೆ ಬಳಿ ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿಲ್ಲ. ಹೀಗಾಗಿ ಸವಾರರು ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯಾರ್ಭಟ ಮುಂದುವರೆದಿದೆ. ಸತಾರಾ ಜಿಲ್ಲೆಯಲ್ಲಿರುವ ಕೊಯ್ನಾ ಜಲಾಶಯ ಶೇಕಡ 58% ಭರ್ತಿಯಾಗಿದೆ. ಹೀಗಾಗಿ ರಾಜಾಪುರ ಬ್ಯಾರೇಜಿನಿಂದ 1,01,708 ಕ್ಯೂಸೆಕ್, ದೂದಗಂಗಾ ನದಿಯಿಂದ 29,216 ಕ್ಯೂಸೆಕ್ ನೀರು, ಒಟ್ಟು ಕೃಷ್ಣಾ ನದಿಗೆ 1,30,924 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿನ 7 ಕೆಳಹಂತದ ಸೇತುವೆಗಳು ಮುಳುಗಡೆಯಾಗಿವೆ. ಸೇತುವೆ ಮುಳುಗಡೆಯಾಗಿರುವುದರಿಂದ ಜನಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ಸೇತುವೆ ಎರಡೂ ಕಡೆ ಬ್ಯಾರಿಕೇಡ್ ಹಾಕಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಲೈಕನ್ ಬಿಟ್ಟಿತ್ತು ನಮ್ಮ ಮಾರ ಕಳೆದ 2 ವಾರಗಳ ಹಿಂದೆ ಬರಗಾಲದ ಆತಂಕದಲ್ಲಿದ್ದ ಕೊಪ್ಪಳದ ರೈತರ ಮುಖದಲ್ಲಿ ಇದೀಗ ಮಂದಹಾಸ ಮೂಡಿದೆ. ಒಂದ್ ಕಡೆ ಮಳೆ ಆಗ್ತಾ ಇದ್ರೆ ಇನ್ನೊಂದ್ ಕಡೆ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಜಲಾಶಯದಲ್ಲಿ 1 ಲಕ್ಷ ಕ್ಯೂಸೆಕ್ ನೀರು ಒಳಹರಿವಿದೆ. ಸುಮಾರು 45 ಟಿಎಂಸಿ ನೀರು ಸಂಗ್ರಹವಾಗಿದ್ದು ಜಲಾಶಯ ಭರ್ತಿಯಾಗೋಕೆ ಇನ್ನು 22 ಅಡಿ ಬಾಕಿ ಇದೆ. ಕೊಪ್ಪಳದ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಅಧಿಕಾರಿಗಳು ಸಭೆ ನಡೆಸಿ
ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಆಗಸ್ಟ್ ಮೊದಲ ವಾರದಲ್ಲಿ ನೀರು ಬಿಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಟಿಬಿ ಡ್ಯಾಂ ಅಧಿಕಾರಿಗಳಿಗೆ ಕಾಲುವೆಗೆ ನೀರು ಹರಿಸುವ ಮುನ್ನ ಕಾಲುವೆಗಳ ಸ್ಥಿತಿಗತಿ ಹಾಗೂ ನೀರು ಕಳ್ಳತನಾಗದಂತೆ ಎಚ್ಚರ ವಹಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರೋ ಭಾರಿ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ 70% ಭರ್ತಿಯಾಗಿದೆ. ಜಲಾಶಯದ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ 123.01 ಟಿಎಂಸಿ ಇದ್ದು, ಸದ್ಯ ಜಲಾಶಯದಲ್ಲಿ 87.355 ಟಿಎಂಸಿ ನೀರು ಸಂಗ್ರಹವಾಗಿದೆ. ಆಲಮಟ್ಟಿ ಡ್ಯಾಂಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದ್ದು, ಡ್ಯಾಂ ಕೆಳಭಾಗದ ಗ್ರಾಮಸ್ಥರಿಗೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜನ ಜಾನುವಾರುಗಳನ್ನು ನೀರಿಗೆ ಇಳಿಯದಂತೆ ಸೂಚಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಸನ್ನತ್ತಿ ಬ್ರಿಡ್ಜ್ ಕಂ ಬ್ಯಾರೇಜ್ನಿಂದ ಭೀಮಾ ನದಿಗೆ 45,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದೆ. ಹೀಗಾಗಿ ಯಾದಗಿರಿಯ ಹೊರವಲಯದಲ್ಲಿ ಇರುವಂತಹ ಭೀಮಾ ನದಿ ಅಪಾಯ ಮಟ್ಟದಲ್ಲಿ ಹರಿತಾ ಇದೆ. ನದಿ ತೀರದಲ್ಲಿರುವ ವೀರಾಂಜನೇಯ ಕಂಗಳೇಶ್ವರ ಜಲ ದಿಗ್ಬಂಧನ ಸಂಪೂರ್ಣ ಜಲಾವೃತವಾಗಿದೆ. ನದಿ ಪಾತ್ರಕ್ಕೆ ಇಳಿಯದಂತೆ ಯಾದಗಿರಿ ಜಿಲ್ಲಾಡಳಿತದಿಂದ ಎಚ್ಚರಿಕೆ ಕೊಡಲಾಗಿದ್ದು, ನದಿ ದಡಕ್ಕೆ ಇಳಿದು ಜನ ಹುಚ್ಚಾಟ ಮೆರೆಯುತ್ತಿದ್ದಾರೆ. ಕಳೆದ 8 ದಿನಗಳಿಂದ ನಿರಂತರವಾಗಿ ಸುರಿತಾ ಇರೋ ಧಾರಾಕಾರ ಮಳೆಯಿಂದಾಗಿ ಬಿಸಿಲ ನಾಡು ಅಂತಾನೆ ಕರೆಯಲ್ಪಡ್ತಾ ಇದ್ದ ಯಾದಗಿರಿ ಜಿಲ್ಲೆ ಇದೀಗ ಮಲೆನಾಡಿನಂತಾಗಿದೆ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತಹ ತಾಲೂಕಿನ ಕೊಟಗೇರ ಗ್ರಾಮದ ಹೊರಭಾಗದಲ್ಲಿರುವ ಸೂರಗ್ ಫಾಲ್ಸ್ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಸತತ ಮಳೆಯಿಂದಾಗಿ ಸುತ್ತಮುತ್ತಲ ಹಚ್ಚ ಹಸಿರಿನ ವಾತಾವರಣ ನೋಡುಗರನ್ನ ಆಕರ್ಷಣೆ ಮಾಡ್ತಾ ಇದ್ದು, ರಮಣೀಯ ಸ್ಥಳವಾಗಿ ಮಾರ್ಪಾಡಾಗಿದೆ. ಪ್ರತಿದಿನ ಈ ಸೂರಗ್ ಫಾಲ್ಸ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭೇಟಿ ಕೊಡ್ತಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಮನೆಗಳು ನೆಲಸಮವಾಗ್ತಿವೆ. ಸವಣೂರು ತಾಲೂಕಿನ ಹೋವಿನ ಶಿಗ್ಲಿ ಗ್ರಾಮದಲ್ಲಿ ಗಂಗವ್ವ ನಾಗಪ್ಪ ಕಟಗಿ ಅನ್ನೋರ ಮನೆ ಮಳೆಗೆ ಕುಸಿದು ಬಿದ್ದಿದೆ. ನಿರಂತರ ಮಳೆಗೆ ಮಣ್ಣಿನ ಗೋಡೆಗಳು ನೆಂದು ನೆಲಸಮ ಆಗ್ತಾ ಇದ್ದು, ರೈತ ಕುಟುಂಬ ಕಣ್ಣೀರು ಹಾಕ್ತಿದೆ. ಅದೃಷ್ಟವಶಾತ್ ಅವಘಡದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಈಗಾಗಲೇ ಜಿಲ್ಲಾದ್ಯಂತ 149 ಮನೆ ಬಿದ್ದಿರೋ ಬಗ್ಗೆ ವರದಿಯಾಗಿದೆ. ಕ
ಕಳೆದ ಒಂದು ವಾರದಿಂದ ಯಾದಗಿರಿ ಜಿಲ್ಲೆಯಲ್ಲಿ ಎಡಬಿಡದೆ ಸುರಿತಾರೋ ಮಳೆಯಿಂದಾಗಿ ಮಣ್ಣಿನ ಮನೆಗಳು ನೆನೆದು ಕುಸಿದು ಬೀಳ್ತಿವೆ. ವಡಗೇರ ತಾಲೂಕಿನ ಬೆಂಡೆ ಬೆಂಬಳಿ ಗ್ರಾಮದ ರಾಜೇಶ್ವರಿ ಸಾಲಿಮಠ, ಪ್ರಭುಗೌಡ ಹಾಗೂ ವಾಣಿ ಅನ್ನೋರ ಮಣ್ಣಿನ ಮನೆಗಳು ನಿರಂತರ ಮಳೆಗೆ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮನೆ ಬಿದ್ದ ಪರಿಣಾಮ ಮನೆ ಇಲ್ಲದೆ ದಿನಸಿ ವಸ್ತುಗಳು ನೀರಿನಿಂದ ತೊಯ್ದು ಸಂಪೂರ್ಣ ಹಾಳಾಗಿ ಹೋಗಿವೆ. ಮನೆ ಬಿದ್ದಿರೋದ್ರಿಂದ ಅಕ್ಕಪಕ್ಕದಲ್ಲಿರುವ ಸಂಬಂಧಿಕರ ಮನೆಯಲ್ಲೇ ವಾಸ ಮಾಡುವಂತಾಗಿದೆ. ಕೂಡಲೇ ಸರ್ಕಾರ ನಮಗೆ ಸೂಕ್ತ ಪರಿಹಾರ ನೀಡಿ ಮನೆ ಕಟ್ಟಿಕೊಳ್ಳೋಕೆ ಸಹಾಯ ಮಾಡಬೇಕು ಅಂತ ಸಂತ್ರಸ್ತರು ಮನವಿ ಮಾಡಿಕೊಳ್ತಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಪುಲಿಗೆರೆಯ ಶ್ರೀ ಸೋಮೇಶ್ವರ ದೇವಸ್ಥಾನ ಮಳೆಗೆ ಸೋರ್ತಾ ಇದೆ. ಹೀಗಾಗಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಆತಂಕ ಎದುರಾಗಿದೆ. ಪ್ರವಾಸೋದ್ಯಮ ಸಚಿವ ಹೆಚ್.ಕೆ. ಪಾಟೀಲ್ ಇದೇ ಜಿಲ್ಲೆಯವರಾಗಿದ್ದು ಆದಷ್ಟು ಬೇಗ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ಭಕ್ತರು ಒತ್ತಾಯ ಮಾಡುತ್ತಿದ್ದಾರೆ. ಮುಖ್ಯ ದೇವಸ್ಥಾನದ ಮೇಲ್ಛಾವಣಿಯಲ್ಲಿ ಸಣ್ಣ ಮಳೆಯಾದರೂ ನೀರು ಜಿನುಗುತ್ತೆ. ದೇವಸ್ಥಾನದಲ್ಲಿ ಮಳೆಗಾಲದ ವೇಳೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡದಂತಾಗಿದೆ. ಇದಲ್ಲದೆ ದೇವಸ್ಥಾನದ ಪ್ರಾಂಗಣದಲ್ಲಿರುವ ಗಣಪತಿ, ಚಂದ್ರಮೌಳೇಶ್ವರ ದೇವಸ್ಥಾನ, ಮಲ್ಲಿಕಾರ್ಜುನ ದೇವಸ್ಥಾನ, ಲಜ್ಜಾಗೌರಿ ದೇವಸ್ಥಾನಗಳು ಸಹ ಸೋರ್ತಾ ಇವೆ. ಇನ್ನಾದರೂ ಸರ್ಕಾರ ಇತ್ತ ಗಮನ ಹರಿಸಿ ದೇವಸ್ಥಾನ ದುರಸ್ತಿ ಮಾಡಬೇಕು ಅಂತ ಭಕ್ತರು ಒತ್ತಾಯ ಮಾಡುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಶಾಲಾ ಕೊಠಡಿಗಳು ಸೋರ್ತಾ ಇದ್ದು ಮಕ್ಕಳಿಗೆ ಹೊರಗೆ ಪಾಠ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗುರುಮಿಠಕಲ್ ಕ್ಷೇತ್ರದ ಎಸ್ ಹೊಸಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಳೆಗೆ ಮಾಳಿಗೆಗಳು ಸೋರ್ತಾ ಇದೆ. ಶಾಲೆಯಲ್ಲಿ 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಸುಮಾರು 250 ಹೆಚ್ಚು ಮಕ್ಕಳು ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಕೊಠಡಿಗಳ ಶಿಥಿಲಾವಸ್ಥೆಯಿಂದ ಯಾವಾಗ ಕಟ್ಟಡ ಬಿದ್ದು ಅನಾಹುತ ಸಂಭವಿಸುತ್ತೋ ಅನ್ನೋ ಆತಂಕ ಎದುರಾಗಿದೆ. ಮಳೆಯಾದಾಗ ಉಳಿದ ಸುಸಜ್ಜಿತ ಕೊಠಡಿ ಒಂದರಲ್ಲೇ ಮಕ್ಕಳೆಲ್ಲರನ್ನ ಕುಡಿಸಿ ಪಾಠ ಮಾಡುವಂತಹ ಅನಿವಾರ್ಯತೆ ಒದಗಿದೆ. ಇನ್ನು ಕೆಲ ಮಕ್ಕಳಿಗೆ ಹೊರಗೆ ಕೂರಿಸಿ ಪಾಠ ಮಾಡಲಾಗ್ತಾ ಇದೆ. ಆದಷ್ಟು ಬೇಗ ಕಟ್ಟಡವನ್ನು ದುರಸ್ತಿ ಮಾಡಬೇಕು ಅಂತ ಇಲ್ಲಿನ ಜನ ಆಗ್ರಹಿಸುತ್ತಿದ್ದಾರೆ. ಮಲೆನಾಡು, ಪಶ್ಚಿಮ ಘಟ್ಟ, ಕರಾವಳಿ ಭಾಗದಲ್ಲಿ ಅಬ್ಬರಿಸಿದ ಮಳೆ ಇದೀಗ ಬರದ ನಾಡಿಗೆ ಕಾಲಿಟ್ಟಿದೆ. ಕಳೆದ 9 ದಿನಗಳಿಂದ ನಿರಂತರವಾಗಿ ಜಿಟಿ ಜಿಟಿ ಮಳೆ ಸುರಿತಾ ಇದ್ದು ಕೊಪ್ಪಳದ ಮಂದಿ ಹೈರಾಣಾಗಿದ್ದಾರೆ. ಮಳೆಯಿಂದಾಗಿ ಹಲವು ರಸ್ತೆಗಳು ಜಲಾವೃತವಾಗಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಜಿಟಿ ಜಿಟಿ ಮಳೆಯಿಂದಾಗಿ ಜಿಲ್ಲೆಯ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಮಳೆ ಚಳಿಗೆ ಮೂಕ ಪ್ರಾಣಿಗಳು ಸಹ ಮಂಕಾಗಿವೆ. ಮಳೆಯಾಶ್ರಿತ ಪ್ರದೇಶದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದ್ರೆ ಇತ್ತ ಹತ್ತಿ ಬೆಳೆ ಬೆಳೆದ ರೈತರಿಗೆ ಮಳೆರಾಯ ಸಂಕಷ್ಟವನ್ನು ತಂದೊಡ್ಡಿದ್ದಾನೆ. ಮಳೆಗೆ ಹತ್ತಿ ಬೆಳೆ ಹಾಳಾಗಿದ್ದು ಅನ್ನದಾತರು ಕಂಗಾಲಾಗುವಂತೆ ಮಾಡಿದೆ. ಮುಂಗಾರು ಮಳೆ ಅವಾಂತರದಿಂದಾಗಿ ರಾಜ್ಯದ ಅನ್ನದಾತರಿಗೆ ಸಂಕಷ್ಟ ಶುರುವಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತರು ಬೆಳೆದಿರೋ ಹೆಸರು ಬೆಳೆ ಕೈಕೊಟ್ಟಿದ್ದು ಮೆಕ್ಕೆಜೋಳಕ್ಕೆ ರೋಗ ತಗುಲಿದೆ. ಜಿಲ್ಲಾದ್ಯಂತ ಕೇವಲ 10-15% ಮಾತ್ರ ಮುಂಗಾರು ಬಿತ್ತನೆ ಆಗಿದೆ. ಇದೀಗ ಕೀಟಬಾಧೆ, ರೋಗ ಬಾಧೆ ಕಾಡ್ತಾ ಇದೆ. ಮಳೆ ವಿಳಂಬ ಆಗಿರೋದ್ರಿಂದ ಬಹುತೇಕ ರೈತರು ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದಾರೆ. ಮೆಕ್ಕೆಜೋಳಕ್ಕೆ ಕೀಟಬಾಧೆ ಮತ್ತು ಸುಳಿ ರೋಗ ತಗುಲ್ತಾ ಇದೆ. ರೋಗ ನಿಯಂತ್ರಣಕ್ಕೆ ರೈತರು ಔಷಧಿ ಸಿಂಪಡಿಸಿದ್ರೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಕಷ್ಟಪಟ್ಟು ಬೆಳೆದಿರೋ ಬೆಳೆಯನ್ನು ಉಳಿಸಿಕೊಳ್ಳುವ ಪರಿಸ್ಥಿತಿ ರೈತರಿಗೆ ಎದುರಾಗಿದೆ. ಈಗ ಎಣ್ಣೆ ಹೊಡಿಯಾಕತ್ತೀವಿ ರೀ. ಮುಂಗಾರಿ ಮಳೆ ಆಕತ್ತಂತೇಳಿ ಮುಂಗಾರು ಮಳೆ ಆಸೆ ಇಟ್ಕೊಂಡು ಬೀಜ ಗೊಬ್ಬರ ಎಲ್ಲ ತಂದು ಹೆಸರ ಬೀಜ ತಂದು ಇಟ್ಕೊಂಡಿರಿ. ಇಲ್ಲಿ ಬೀಜ ಮಳೆ ಅಂಕರ ಆಲಿಲ್ಲ ರೀ. ಇಲ್ಲಿ ಎಲ್ಲ ಲಕ್ಷಣ ಮಾಡ್ಕೊಂಡು ಸಾಲ ಮಾಡಿ ಇಟ್ಕೊಂಡಿದ್ಕೋ ಅದು ಆಲಿಲ್ಲ ರೀ. ಇಕ್ಕಟ್ಟಿಗೆ ಹಾಕಿ ಗೊಂಜಾಳ ತಂದು ಹಾಕೊಂಡಿರಿ. ಇದು ರೋಗಾದಿಗಳು ಬೀಳಕತ್ತೀವಿ. ಸುಳಿಯಾಗ ಹುಳ ಬಿದ್ದು ಹುಳ ಮೇಯಕತ್ತಿದ್ದಕ್ಕೆ ನಾಳೆ ಮಳೆ ಅಂಕರ ಇಷ್ಟು ಹನಿ ಹಚ್ಚತ್ತೆ ರೀ. ಮ್ಯಾಗ ಮ್ಯಾಗೆ ಎಣ್ಣೆ ಹೊಡಿಯಾಕತ್ತೀವಿ ರೀ. ಹಿಂಗಾದ ಕಸಾನು ತೆಗಿಯಾಕ ಗಾಂವ್ ಅಲ್ದ್ರಿ, ಎಡಿನೂ ಹೊಡಿಸ್ಕೊಡಲ್ದ್ರಿ. ಕಸದ್ದು ಎಣ್ಣೆ ಹೊಡಿಬೇಕು ರೀ. ಹೊಳ್ಳಿತಾಗ ಸೊಳ್ಳಿದ್ದು ಉಳಿದು ಒಂದು ಎಣ್ಣೆ ಹೊಡಿಬೇಕು ರೀ. ಎಂತ ರೋಗ ಈಗ ಒಂಥರ ಬಂತಿ ರೋಗ ಒಂದು ಸುಳಿಯಾಗ ಹುಳ ಒಂದು ಮೇಯಕತ್ತತ್ ರೀ. ಒಳಗ ಸುಳಿನ ಚಂಡಿ ಕಳ್ಬಿಡತ್ ರೀ. ಮ್ಯಾಗ ನೋಡಾಕಟ್ಟ ಸೋಕಿ ಕಾಣ್ತತ್ ರೀ. ಒಳಗ ಹುಳ ಮೇಯ್ತಿ ಅಂದ್ರೆ ಹುಳದ ಸಲಾಗ ಹಿಂಗಾದ್ರ ರೈತರ ಹೆಂಗ ಇದು ಮಾಡ್ಬೇಕು ರೀ. ಕಳೆದ 8 ದಿನಗಳಿಂದ ಕೋಟೆನಾಡು, ಚಿತ್ರದುರ್ಗದಲ್ಲಿ ವರುಣನ ಅಬ್ಬರ ಮುಂದುವರೆದಿದ್ದು ರಸ್ತೆಗಳೆಲ್ಲ ಕೆರೆಯಂತಾಗಿವೆ. ರೈತರ ಜಮೀನುಗಳಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ ಜಲಾವೃತವಾಗಿದೆ. ಇಲ್ಲಿನ ರೈತರು ಹೆಚ್ಚಾಗಿ ಮೆಕ್ಕೆಜೋಳವನ್ನ ಬೆಳೀತಾರೆ. ಮಳೆಗೆ ರೈತರು ಬೆಳೆದಿರೋ ಮೆಕ್ಕೆಜೋಳ ಹಳದಿ ಬಣ್ಣಕ್ಕೆ ತಿರುಗಿದೆ. ಇನ್ನು ಕೆಲ ರೈತರ ಜಮೀನಲ್ಲಿ ಬೆಳೆಗಳಿಗೆ ಕೊಳೆ, ಸುಳಿ, ಕೊಳೆ ರೋಗ ಬೀಳೋಕೆ ಆರಂಭಿಸಿದೆ. ಇನ್ನು ಮಳೆ ಹೀಗೆ ಮುಂದುವರೆದ್ರೆ ಮೆಕ್ಕೆಜೋಳದ ಬೆಳೆ ಹಾಳಾಗುವ ಸಾಧ್ಯತೆ ಇದೆ ಅಂತ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ವಿಜಯಪುರದಲ್ಲಿ ಮುಂಗಾರು ಮಳೆ ಕೊರತೆ ಇದ್ರೂ ಜಿಲ್ಲೆಯನ್ನ ಬರಪೀಡಿತ ಅಂತ ಘೋಷಿಸೋಕೆ ಡೌಟ್ ಅಂತ ಪರೋಕ್ಷವಾಗಿ ಎಂಬಿ ಪಾಟೀಲ್ ಹೇಳಿದ್ದಾರೆ.
ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ, ಡ್ಯಾಂಗಳಲ್ಲಿ ನೀರಿನ ಸಂಗ್ರಹ ಏರಿಕೆ ಆಗ್ತಾ ಇದೆ ಅಂತ ಹೇಳಿದ್ದು. ಬರ ಪೀಡಿತ ಜಿಲ್ಲೆ ಘೋಷಣೆ ಕೇಂದ್ರ ಸರ್ಕಾರದ ನಿಯಮಾವಳಿಗಳಂತೆ ಆಗುತ್ತೆ. ಜೊತೆಗೆ ಈಗಾಗಲೇ ಬಿತ್ತನೆ ಕಾರ್ಯ ಆರಂಭ ಆಗಿದೆ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಬರ ಪೀಡಿತ ಜಿಲ್ಲೆ ಅಂತ ಘೋಷಿಸೋದು ಅನುಮಾನ ಎಂದಿದ್ದಾರೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಕುರಿತಾಗಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಕುಡಿಯುವ ನೀರು ಹಾಗೂ ಬಿತ್ತನೆ, ಆಲಮಟ್ಟಿ ಜಲಾಶಯದಲ್ಲಿ ನೀರು ಸಂಗ್ರಹ, ಕುಡಿಯುವ ನೀರಿನ ಯೋಜನೆಗಳ ಬಗ್ಗೆ ಪ್ರಗತಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅದಕ್ಕೆ ಆಲ್ಟರ್ನೇಟ್ ಇದೆ. ಈಗ ಬಿತ್ತನೆ ಇವತ್ತು ಸಹ ಅದು ಆಗಿದ್ರು ಕೂಡ ಮುಂಗಾರಲ್ಲಿ ಇದ್ರಾಗ ಮೊದಲು ಬಿತ್ತನೆ ಆಗಿದ್ರು ಕೂಡ ಇನ್ನು ಮತ್ತೆ ಅವ್ರಿಗೆ ಬಿತ್ತನೆಗೆ ಅವಕಾಶ ಇದೆ. ಈಗ ಮಳೆ ಆದಮೇಲೆ ಬಿತ್ತನೆ ಮಾಡ್ತಾ ಇದ್ದಾರೆ, ಇಂಪ್ರೂವ್ ಆಗಿದೆ, ವಾಸಲಕ್ಕಿಂತ ಈಗ ಇಂಪ್ರೂವ್ ಆಗಿದೆ, ಇನ್ನೂ ಅವಕಾಶಗಳಿದ್ದಾವೆ. ಹೀಗಾಗಿ ನನ್ನ ಪ್ರಕಾರ ಇವತ್ತು ಬರ ಡಿಕ್ಲೇರ್ ಮಾಡಬೇಕಂದ್ರೆ ಅದು ನಮ್ಮ ಕೈಯಲ್ಲಿಲ್ಲ, ಅದಕ್ಕೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಇದೆ, ಅವರೇ ನಿರ್ಧಾರ ಮಾಡ್ತಾರೆ. ಎಲ್ಲನೂ ಕೂಡ ಎಷ್ಟೆಷ್ಟು ಮಳೆ ಆಗಿದ್ದಾವೆ ಎಲ್ಲನೂ ಆಟೋಮೆಟಿಕ್ ಸ್ಟೇಟಾಗಿದ್ದಾವೆ. ಹೀಗಾಗಿ ನಾವು ಮೊನ್ನೆ ಕ್ಯಾಬಿನೆಟ್ ಕೂಡ ಚರ್ಚೆ ಆಗಿದೆ, ಬರ ಡಿಕ್ಲೇರ್ ಮಾಡೋದು ಅಂತ ಮಾನದಂಡಗಳು ತುಂಬ ಎಲ್ಲನೂ ಕೂಡ ಕೇಂದ್ರ ಸರ್ಕಾರದ ಮಾನದಂಡಗಳು, ಅದರ ಬೇಸಿಸ್ ಮೇಲೆ ತುಂಬ ಸಹ ಬರ ಡಿಕ್ಲೇರ್ ಆಗ್ತದೆ. ಗಲಭೆ ಪ್ರಕರಣಗಳ ಮರು ತನಿಖೆಗೆ ಒತ್ತಾಯಿಸಿ ಗೃಹ ಸಚಿವ ಪರಮೇಶ್ವರ್ಗೆ ತನ್ವೀರ್ ಸೇಠ್ ಪತ್ರ ಬರೆದ ವಿಚಾರಕ್ಕೆ ಗದಗಕ್ಕೆ ಸಚಿವ ಎಚ್ ಕೆ ಪಾಟೀಲ ಗದಗದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಲವು ಕಾರಣಗಳಿಂದ ತಪ್ಪು ಪ್ರಕರಣ ದಾಖಲಾಗಿ ತಪ್ಪು ತನಿಖೆಯಾಗಿದ್ರೆ ಅವುಗಳ ಪುನರ್ ವಿಮರ್ಶೆ ಮಾಡಬೇಕಾಗಿದ್ದು ನಮ್ಮ ಹೊಸ ಸರ್ಕಾರದ ಕರ್ತವ್ಯ. ಆ ರೀತಿಯ ದೂರುಗಳು ಬಂದರೆ ದೂರುಗಳಿಗೆ ಸ್ಪಂದನೆ ಮಾಡ್ತೇವೆ ಅಂತ ಎಚ್ ಕೆ ಪಾಟೀಲ್ ತನ್ವೀರ್ ಸೇಠ್ ಪತ್ರ ಬರೆದಿರೋದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹಲವಾರು ದ್ವೇಷ ಕಾರಣ ಅಥವಾ ಕೆಲವು ಅಧಿಕಾರಿಗಳ ಎಕ್ಸೆಸ್, ಇವುಗಳ ಕಾರಣದಿಂದಾಗಿ ಏನಾದರೂ ತಪ್ಪು ತನಿಖೆ ಆಗಿದ್ದರೆ, ತಪ್ಪು ಪ್ರಕರಣಗಳು ದಾಖಲೆ ಆಗಿದ್ದರೆ ಅವುಗಳ ಪುನರ್ವಿಮರ್ಶೆ ಮಾಡಬೇಕಾದದ್ದು ನಮ್ಮ ಹೊಸ ಸರ್ಕಾರದ ಕರ್ತವ್ಯ. ಉಡುಪಿಯ ನೇತ್ರ ಕಾಲೇಜು ಶೌಚಾಲಯದಲ್ಲಿ ವಿಡಿಯೋ ಚಿತ್ರೀಕರಣ ವಿವಾದ ಸದ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದೆ. ವಿಡಿಯೋ ವಿವಾದ ರಾಜಕೀಯ ತಿರುವನ್ನ ಪಡೆದುಕೊಳ್ತಿದ್ದಂತೆ ವಿದ್ಯಾರ್ಥಿನಿಯರು ಹಾಗೂ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನೊಂದು ರಾಷ್ಟ್ರೀಯ ಮಹಿಳಾ ಆಯೋಗದ ತನಿಖೆಗೆ ಮುಂದಾಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಖುಷ್ಬು ಉಡುಪಿಗೆ ಬಂದಿದ್ದು ಉಡುಪಿ ಎಸ್ಪಿ ಅವರನ್ನ ಭೇಟಿಯಾಗಿದ್ದಾರೆ. ಇಂದಿನಿಂದ ಉಡುಪಿಯಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಕೂಡ ತನಿಖೆ ಶುರುವಾಗಲಿದೆ. ಎಷ್ಟು ಇಲ್ಲಿ ಇರ್ತೀನಿ? ಎಷ್ಟು ದಿನ ಇರ್ತೀನಿ? ಐ ವಿಲ್ ಗೋ ಡೇ ಆಫ್ಟರ್ ಟುಮಾರೋ. ಖಂಡಿತ ದಿನ ಇರ್ತೀನಿ. ಟುಮಾರೋ ಫಸ್ಟ್ ಕಾಲೇಜ್ ವಿಸಿಟ್ ಅವರು? ಎಸ್, ಕಾಲೇಜ್ ವಿಸಿಟ್ ವಿಲ್ ಬಿ ಟುಮಾರೋ. ಅವರನ್ನು ಭೇಟಿ ಲೇಡೀಸ್ ಹುಡುಗಿಯರನ್ನು? ಎಸ್, ಹುಡುಗಿನ ಮೀಟ್ ಮಾಡಬೇಕು. ಗಿವ್ ಅಸ್ ಸಮ್ ಟೈಮ್, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಅಂಡ್ ದೆನ್. ಯಾ, ಥ್ಯಾಂಕ್ ಯು. ಉಡುಪಿ ಖಾಸಗಿ ಕಾಲೇಜಿನಲ್ಲಿ ನಡೆದಿರೋ ವಿಡಿಯೋ ರೆಕಾರ್ಡ್ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸರು ತಡವಾಗಿ ಎಫ್ಐಆರ್ ಬುಕ್ ಮಾಡಿದ್ದಾರೆ. ದೂರು ನೀಡಿದ ತಕ್ಷಣವೇ ಎಫ್ಐಆರ್ ದಾಖಲು ಮಾಡಬೇಕಾಗಿತ್ತು, ಆದರೆ ಅವರು ವಿಳಂಬ ಮಾಡಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆದಾಗ ಮಾತ್ರ ಸತ್ಯಾಂಶ ಹೊರಬೀಳಲಿದೆ. ಟ್ವೀಟ್ ಮಾಡಿದ ಅವರನ್ನ ವಿಚಾರಣೆಗೆ ಒಳಪಡಿಸಿರುವುದು ಸರಿಯಲ್ಲ, ಈ ಸರ್ಕಾರ ಹೇಗೆ ನಡೆದುಕೊಳ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಎಫ್ಐಆರ್ ನ ಬುಕ್ ಮಾಡಿದ್ದಾರೆ, ಮೊದಲು ಅವರು ಎಫ್ಐಆರ್ ನೇ ಬುಕ್ ಮಾಡಲಿಲ್ಲ. ಇನ್ಸ್ಟಿಟ್ಯೂಷನ್ ಅವರು ಮೊಬೈಲ್ ಸಮೇತ ಪೊಲೀಸರಿಗೆ ದೂರು ಕೊಟ್ಟ ತಕ್ಷಣವೇ ಅವರು ಎಫ್ಐಆರ್ ದಾಖಲಿಸಬೇಕಾಗಿತ್ತು, ದಾಖಲಿಸಲಿಲ್ಲ. ಮೊದಲಿಗೆ ಅಪರಾಧಿಗಳನ್ನು, ಅಪಾದಿತರನ್ನು ಬೆನ್ನು ಹತ್ತೋದ್ರ ಬದಲಿಗೆ ಆಪಾದನೆ ಬಗ್ಗೆ, ಆಪಾದಿತರ ಬಗ್ಗೆ ಟ್ವೀಟ್ ಮಾಡಿದವ್ರನ್ನ ಬೆನ್ನತ್ತಿದ್ದು ಈ ಸರ್ಕಾರ ಹೇಗೆ ನಡ್ಕೊಳ್ತಾ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ ಆಗಿದೆ. ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕಾಗಿಲ್ಲ. ಹೇಗೆ ನಡ್ಕೊಳ್ತಾ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಸಮಗ್ರ ತನಿಖೆಯಾಗಲಿ ಏನು ಸುದ್ದಿ ಕೇಳಿ ಬಂದಿದೆ ಅದು ಸತ್ಯ ಆಗಿದ್ದರೆ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋ ಸಂಗತಿ ಆಗುತ್ತೆ, ಡೇಂಜರ್ ಆಗುತ್ತೆ. ಮದ್ಯವ್ಯಸನ ಮುಕ್ತ ಕೇಂದ್ರಕ್ಕೆ ಸೇರಿಸಿದ ಯುವಕನೋರ್ವ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಬುಡುಗವಾರಹಳ್ಳಿ ಬಳಿಯ ಸತ್ವ ಮದ್ಯವ್ಯಸನ ಮುಕ್ತ ಹಾಗೂ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಕೇಂದ್ರದಲ್ಲಿ ಈ ಘಟನೆ ನಡೆದಿದ್ದು, ಶ್ರೀನಿವಾಸ್ಪುರದ 21 ವರ್ಷದ ಮಂಜುನಾಥ್ ಮೃತ ಯುವಕನಾಗಿದ್ದಾನೆ. ಗಾಂಜಾ ವ್ಯಸನಿಯಾಗಿದ್ದ ಮಂಜುನಾಥ್ನ ಮದ್ಯವ್ಯಸನ ಕೇಂದ್ರಕ್ಕೆ ಸೇರಿಸಿ ಕೇವಲ 4 ದಿನ ಆಗಿತ್ತು. ಆದರೆ ಯುವಕ ಹಠಾತ್ ಸಾವಿನ ಹಿಂದೆ ಹಲವು ಅನುಮಾನಗಳು ಮೂಡಿವೆ. ಯುವಕನ ಮೃತದೇಹದ ಮೇಲೆ ಹಲ್ಲೆ ಮಾಡಿರುವ
ರಕ್ತದ ಗುರುತು ಕಲೆಗಳು ಇದೆ ಅಂತ ಹೇಳಲಾಗ್ತಾ ಇದ್ದು ಇದು ಕೊಲೆ ಅಂತ ಮೃತನ ಪೋಷಕರು ಸಂಬಂಧಿಕರು ಆಕ್ರೋಶ ಹೊರಹಾಕಿದ್ದಾರೆ. ಈ ಸಂಬಂಧ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಂದ ಹಗಲು ದರೋಡೆ ನಡೀತಾ ಇರುವ ಗಂಭೀರ ಆರೋಪ ಕೇಳಿಬಂದಿದೆ. ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಎಂಎಸ್ಪಿಎಸ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಗೀತಾಲಕ್ಷ್ಮಿ ಮತ್ತು ಸಿಡಿಪಿಒ ಹೇಮಾವತಿ ಬಂದ್ ಮಾಡಿಸಿದ್ದು ಲಂಚ ಕೊಡದೇ ಇದ್ದಿದ್ದಕ್ಕೆ ನಮ್ಮ ವಿರುದ್ಧ ಹಗೆತನ ಸಾಧಿಸುತ್ತಿದ್ದಾರೆ ಅಂತ ನೌಕರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 16 ಮಹಿಳಾ ಸದಸ್ಯರು ಎಂಎಸ್ಪಿಎಸ್ ನಡೆಸಿಕೊಂಡು ಬರ್ತಾ ಇದ್ದೀವಿ, ಆದರೆ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಡ್ತಿದ್ದಾರೆ. ಒಂದ್ಸಾರಿ ಬಿಲ್ ಆಗಬೇಕು ಅಂದರೆ ತಲಾ 50,000 ರೂಪಾಯಿ ನೀಡಬೇಕು. ನಾವು ಲಂಚ ನೀಡೋಕೆ ಹಿಂದೇಟು ಹಾಕಿದ ಕಾರಣಕ್ಕೆ ಅಧಿಕಾರಿಗಳು ಪರವಾನಗಿ ರದ್ದುಪಡಿಸಿ ನಮಗೆ ನೋಟಿಸ್ ನೀಡದೆ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಕೆಲಸ ಕಳೆದುಕೊಂಡಿರುವ ನಮಗೆ ಏನಾದರೂ ತೊಂದರೆ ಆದರೆ ಈ ಇಬ್ಬರು ಅಧಿಕಾರಿಗಳೇ ಕಾರಣ ಅಂತ ಹೇಳಿದ್ದಾರೆ. ಎನ್ಎಸ್ಸಿ ಸಂಸ್ಥೆ ಓಪನ್ ಆಗಿರೋದು 2009 ಅಲ್ಲಿಂದ ಇಲ್ಲಿ ತನಕ ನಾವು ಒಳ್ಳೆ ಗುಣಮಟ್ಟದ ಆಹಾರ ರೇಷನ್ ಖರೀದಿ ಮಾಡಿ ಸಪ್ಲೈ ಕೊಡ್ತಾ ಇದ್ವಿ ಅಂಗನವಾಡಿಗೆ. ಈಗ ಹೊಸದಾಗಿ ಸಿಡಿಪಿಒ ಬಂದಿರೋರು ಹೇಮಾವತಿ ಅಂತ ನಮ್ಗೆ 2000 ಏಪ್ರಿಲಲ್ಲಿ ನನ್ನ ಕೆಲಸದಿಂದ ತೆಗೆದಾಕಿದ್ರು. ತೆಗ್ದಾಕಿ ತಾವೇ ಮಾರುಕಟ್ಟೆಯಲ್ಲಿ 1 ಖರೀದಿ ಮಾಡಿ ಮೆಂಬರ್ಗೆ ಸ್ಯಾಲ್ರಿನೂ ಕೊಡದೇನೆ ತನಗೇನಕ್ಕೆ ಬೇಕು ಅವ್ರಿಗೆ ಚೆಕ್ ಹಾಕ್ಸಿ ಇಷ್ಟೆಲ್ಲ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ನಮ್ಗೆ ವಾಪಸ್ಸು ಗೋಡೌನ್ ಓಪನ್ ಮಾಡ್ಕೊಡ್ಬೇಕು, ಏನಿದೆ ಅದನ್ನು ಅವ್ರು ತನಿಖೆ ಮಾಡ್ಕೊಳ್ಳಿ, ನನ್ನ ಹತ್ರ ಏನು ಲೆಕ್ಕ ಇದೆ ಅದನ್ನು ಅವ್ರು ಲೆಕ್ಕ ತಗೊಳ್ಳಿ, ಅದ್ರ ನಮ್ಗೆ ವಾಪಸ್ ಕೆಲಸ ಬೇಕು. ನಮ್ಗೆಲ್ಲರೂ ತೊಂದರೆ ಆದರೆ ಅದರಲ್ಲೂ ಎಕ್ಸ್ಪೆಷಲಿ ನನಗೇನಾದರೂ ತೊಂದರೆ ಅದಕ್ಕೆ DD ಗೀತಾಲಕ್ಷ್ಮಿ ಅವರಾಗಲಿ ಹೇಮಾವತಿ ಆಗಲೇ ಕಾರಣ ಆಗಿರ್ತಾರೆ. ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆಯುವ ದೃಷ್ಟಿಯಿಂದ ಹಲವು ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಕೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಅಷ್ಟೇ ಅಲ್ಲ, ಅರ್ಜಿ ಹಾಕಲು ಯಾವುದೇ ಹಣ ವಸೂಲಿ ಮಾಡಬಾರದು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ. ಅಷ್ಟಾದರೂ ಕೆಲ ಸೇವಾ ಸೆಂಟರ್ಗಳಲ್ಲಿ ವಸೂಲಿ ದಂಧೆ ನಡೀತಾ ಇದೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕುಪ್ಪ ಗ್ರಾಮದ ಗ್ರಾಮ ಒಂದು ಸೆಂಟರ್ನಲ್ಲಿ ಪ್ರತಿ ಅರ್ಜಿಗೆ 50 ವಸೂಲಿ ಮಾಡಲಾಗ್ತಾ ಇದೆ. ರಾಜು ಅನ್ನೋರಿಗೆ ಸೇರಿದ ಗ್ರಾಮ ಒಂದು ಕೇಂದ್ರದಲ್ಲಿ ರಾಜಾರೋಷವಾಗಿ ಹಣ ವಸೂಲಿ ಮಾಡ್ತಾ ಇದ್ದು ಸರ್ಕಾರ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಸಾಬೀತು ಮಾಡಿದ್ದಾರೆ. ಹಣ ವಸೂಲಿ ದಂಧೆಯ ದೃಶ್ಯವನ್ನು ಸಾರ್ವಜನಿಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ದೃಶ್ಯ ಚಿತ್ರೀಕರಣ ಮಾಡ್ತಿರೋದು ಗೊತ್ತಾಗ್ತಿದ್ದಂತೆ ಹಣ ವಸೂಲಿ ಮಾಡ್ತಾ ಇಲ್ಲ, ಲಾಮಿನೇಷನ್ ಮಾಡೋಕೆ 20 ಮಾತ್ರ ತೆಗೆದುಕೊಳ್ತಿದ್ದೀವಿ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಗಾಗಿ ರೇಷನ್ ಕಾರ್ಡ್ ಸರಿಪಡಿಸೋಕೆ ಜನರು ಪರದಾಡ್ತಾ ಇರುವಂತಹ ಘಟನೆ ರಾಮನಗರದಲ್ಲಿ ಆಗಿದೆ. ಡಿಸಿಎಂಎಸ್ ಸ್ವಕ್ಷೇತ್ರ ಕನಕಪುರದ ಆಹಾರ ಇಲಾಖೆಯಲ್ಲಿ ರೇಷನ್ ಕಾರ್ಡ್ ಲೋಪದೋಷ, ಮೃತಪಟ್ಟವರ ಹೆಸರು ಡಿಲೀಟ್ ಮಾಡಿಸೋಕೆ ನೂಕು ನುಗ್ಗಲು ಉಂಟಾಗಿತ್ತು. ಹೀಗಾಗಿ ಕರ್ತವ್ಯವನ್ನ ಫುಡ್ ಇನ್ಸ್ಪೆಕ್ಟರ್ ಸ್ಥಗಿತಗೊಳಿಸಿದ್ದು ಜನರ ಮೇಲೆ ದರ್ಪ ತೋರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಬೇಕು ಅಂತ ಸಾರ್ವಜನಿಕರು ಮನವಿ ಮಾಡುತ್ತಿದ್ದಾರೆ. ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಿಸುತ್ತಿದ್ದ ವಾಹನದ ಮೇಲೆ ಪೊಲೀಸರು ದಾಳಿ ನಡೆಸಿರುವಂತಹ ಘಟನೆ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ತಂಗೋಡ ಗ್ರಾಮದಲ್ಲಿ ನಡೆದಿದೆ. ಚಾಲಕ ನಾಗಪ್ಪ ಹನುಮಂತಪ್ಪ ಸಣ್ಣಕಲ್, ಆತನ ಜೊತೆಗಿದ್ದ ಮೊಹಮ್ಮದ್ ಇರ್ಫಾನ್, ಭಾಷಾ ಸಾಬ್ ಲಕ್ಕುಂಡಿ, ಲಕ್ಷ್ಮಣ್ ಗರಡಪ್ಪ, ಹರಿಜನ್ ಇವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 50 ತೂಕದ 49 ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿದ್ದ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹಿಸಿ ವಾಹನದಲ್ಲಿ ಸಾಗಾಟ ಮಾಡುತ್ತಿರುವಾಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಆಹಾರ ನಿರೀಕ್ಷಕರು ಸಲ್ಲಿಸಿದ ದೂರಿನ ಮೇರೆಗೆ ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಲಾರದಲ್ಲಿ ಕಾರ್ಗಿಲ್ ವಿಜಯ ದಿನವನ್ನು ಸ್ಮರಣೆ ಮಾಡಿಕೊಳ್ಳಲಾಯಿತು. ಆದರೆ ದೇಶವನ್ನ ಕಾದು ಹುತಾತ್ಮರಾದವರು ಹಾಗೂ ನಿವೃತ್ತರಾದ ಸೈನಿಕರಿಗೆ ಸರ್ಕಾರದಿಂದ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಯುದ್ಧಗಳಲ್ಲಿ ಅದೆಷ್ಟೋ ಯೋಧರು ಶಾಶ್ವತ ವೈಕಲ್ಯತೆ ಹೊಂದಿದ್ದಾರೆ. ನಾವು ಪ್ರತಿ ವರ್ಷ ಯೋಧರ ಸ್ಮಾರಕಗಳ ಬಳಿ ಅವರ ಸ್ಮರಣೆ ಸನ್ಮಾನಗಳನ್ನ ಮಾಡ್ತೀವಿ. ಆದರೆ ನಿಜವಾಗಿಯೂ ಅವರಿಗೆ ಸೇರಬೇಕಾದ ಗೌರವ ಸೌಲಭ್ಯ ಸೌಕರ್ಯಗಳನ್ನ ನೀಡಲಾಗ್ತಾ ಇಲ್ಲ. ಕೋಲಾರದಲ್ಲೂ ಕೂಡ ನಿವೃತ್ತ ಯೋಧ ಅವರ ಕುಟುಂಬದ ಸದಸ್ಯರು, ಹುತಾತ್ಮ ಯೋಧರ ಪತ್ನಿ, ಮಕ್ಕಳು ಈಗಲೂ ತಮ್ಮ ಸೌಲಭ್ಯವನ್ನ ಪಡೆಯೋಕೆ ಸರ್ಕಾರದ ಕಚೇರಿಗೆ ಅಲಿತಿದ್ದಾರೆ. ಹೀಗಾಗಿ ಸರ್ಕಾರದ ಪ್ರತಿನಿಧಿಗಳು, ಅಧಿಕಾರಿಗಳು ಈಗಲಾದರೂ ನಮ್ಮತ್ತ ಗಮನ ಹರಿಸಿ ಅಂತ ಕೇಳಿಕೊಂಡ್ರು. ಮುಳಬಾಗ್ಲಲ್ಲಿದ್ದೀವಿ, ಸಟ್ಲಾಗಿದ್ದೀವಿ. ಈಗ ಅಂದರೆ ನಮ್ಮ ಮನೆಯವರು ರಿಟೈರ್ಡ್ ಆಗೋವರೆಗೂ ಜೊತೆಯಲ್ಲಿ ಅಲ್ಲಿ ಇದ್ವಿ. ಒಂದು 5-6 ಜಾಗದಲ್ಲಿ ಹೋಗಿದ್ದೀವಿ. ಮತ್ತು ಈ ಕಡೆ ಬಂದ ಮೇಲೆ ನಮಗೇನು ಇದು ಮಾಡಿಲ್ಲ. ನಮ್ಮ ಮನೆಯವ್ರು ಆರ್ಟ್ ಪ್ರಾಬ್ಲಮ್ ಆಗಿ ತೀರೋದ್ರು. ನಮ್ಮ ಜಮೀನು ಭಾಗನೂ ಏನೂ ಕೊಟ್ಟಿಲ್ಲ. ಗೌರ್ಮೆಂಟ್ ಜಮೀನು ಏನು ಸ್ವಲ್ಪ 4 ಮಂಜೂರಾಗಿ ಬಂದಿತ್ತು, ಅದು ನಮ್ಮ ಏನು ಬಂದಿಲ್ಲ. ತಾಲೂಕು ಆಫೀಸಲ್ಲಿ ಹೋಗಿ ಕೇಳಿದ್ರೆ ಅದೇನು ಪ್ರೂಫೇ ಇಲ್ಲ ಅಂದೇಳ್ಬಿಟ್ಟು ಇದು ಮಾಡ್ತಾರೆ. ನಮಗೆ ಸಂಬಳ ಬಿಟ್ಟರೆ ಬೇರೆ ಯಾವುದೂ ಇದಿಲ್ಲ. ನಮ್ಮ ಮನೇನೂ ಇಲ್ಲ ಸರ್, ಬಾಡಿಗೆ ಮನೇಲಿದ್ದೀವಿ. ಇಲ್ಲಿ ಮೀಟಿಂಗ್ಗಳಿಗೆಲ್ಲ ಅವಾಗವಾಗ ಸೈಡ್ಗೆ ಅಂತ ಬರ್ತಾ ಇದ್ವಿ, ಆದರೆ ಏನೂ ಗೊತ್ತಾಗ್ತಾ ಇಲ್ಲ ಸರ್ ಇದುವರೆಗೂ.
ಆನೆ ತುಳಿತಕ್ಕೆ ಮೃತಪಟ್ಟ ಬಾಲಕನ ಕುಟುಂಬಕ್ಕೆ ಪರಿಹಾರ ತಲುಪಿಸದ ಅರಣ್ಯಾಧಿಕಾರಿಗಳ ವಿರುದ್ದ ಶಾಸಕ ಪುಟ್ಟರಂಗಶೆಟ್ಟಿ ಗರಂ ಆಗಿದ್ದಾರೆ. ಚಾಮರಾಜನಗರ ತಾಲೂಕಿನ ಎತ್ತಗೌಡನದೊಡ್ಡಿ ಗ್ರಾಮದಲ್ಲಿ ಏಪ್ರಿಲ್ 19ರಂದು ಆನೆ ದಾಳಿಗೆ 16 ವರ್ಷದ ಬಾಲಕ ಅಭಿಷೇಕ್ ಮೃತಪಟ್ಟಿರ್ತಾರೆ. ನಿನ್ನೆ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳೋಕೆ ಶಾಸಕರು ತೆರಳಿದ್ದ ವೇಳೆ ಪರಿಹಾರ ಕೊಡದೇ ಇರೋದು ಬೆಳಕಿಗೆ ಬಂದಿದೆ. ಕೂಡಲೇ ಸ್ಥಳಕ್ಕೆ ಅಧಿಕಾರಿಗಳನ್ನು ಕರೆಸಿದ ಶಾಸಕರು ಬಿಆರ್ಟಿ ಎಸಿಎಫ್ ಸುರೇಶ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಮೃತರ ಕುಟುಂಬಸ್ಥರು ಸೂಕ್ತ ದಾಖಲಾತಿ ಕೊಡೋಕೆ ವಿಫಲರಾಗಿದ್ದಾರೆ ಅಂತ ಅಧಿಕಾರಿಗಳು ಸಮಜಾಯಿಷಿ ನೀಡೋಕೆ ಮುಂದಾಗ್ತಾರೆ. ಆಗ ಶಾಸಕ ಪುಟ್ಟರಂಗಶೆಟ್ಟಿ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ, ಅನಕ್ಷರಸ್ಥರು ದಾಖಲಾತಿ ಒದಗಿಸೋದು ಹೇಗೆ ಸಾಧ್ಯ, ಆ ಕೆಲಸ ನೀವು ಮಾಡಬೇಕು, ಕಾಲಮಿತಿಯೊಳಗೆ ಕುಟುಂಬಕ್ಕೆ ಪರಿಹಾರ ತಲುಪಿಸಬೇಕು ಅನ್ನೋ ಎಚ್ಚರಿಕೆ ಕೊಟ್ಟರು. ಅವ್ರು ಯಾರಿಗೆ ಕೊಡ್ಬೇಕು ಅನ್ನೋದಾರ ಬೇಕಲ್ಲ ಸರ್ ನಮ್ಗೆ, ಅಂದ್ರೆ ವಾರಿಸಿದ್ದವ್ರು ಹೇಳಲ್ಲ, ನೀವು ಅಂದ್ರೆ ಮುಚ್ಚಕ್ಕೆ ಹಾಕ್ಬಿಟ್ಟಿದ್ರೆ ಇಲ್ಲ ನೆವರ್ ಸರ್, ಅದೇ ಮುಂದೆ ನೆವರ್ ಅಂದ್ರೆ ಏನಂತ ಅರ್ಥ, ನೀವು ಅವರು ಅಮಾಯಕರು, ಅವ್ರು ಹಿಂದೆ ಮುಂದೆ ಒಂದು ಗೊತ್ತಿಲ್ಲ, ಅವರು ಟ್ರೈಬಲ್ ಏನು ಗೊತ್ತಾಗಲ್ಲ ಸರ್. ಅದಕ್ಕೆ ಸರ್ ನಾನು ಹೇಳ್ತಿರೋದು ಯಾರಿಗೆ ಕೊಡ್ಬೇಕು ಅನ್ನೋದಾರ ಬೇಕಲ್ಲ, ತಾಯಿ ಇದಾರಲ್ಲ ಅವ್ರು ತಾಯಿ ಇದಾರೆ, ಮಾಜರಾಗಿಲ್ಲ ಸರ್ ಎಂತ ಇಲ್ಲ, ತಾಯಿ ಇದಾರಲ್ಲ ತಾಯಿ ಕೊಡಿ, ಮಾಜರ್ ಆಗಿದೆಯಲ್ವಾ, ಆಗಿದೆ ಸರ್, ಮಾಜರ್ ರಿಪೋರ್ಟ್ ಇದೆಯಾ ಸರ್, ಆಗಿದೆ ಸರ್, ಮಾಜರ್ ಮಾಡಿದ್ಮೇಲೆ ಅವರು ಅವ್ರ ತಂದೆ ತಾಯಿ ಮಕ್ಕ ಹೆಂಡತಿಯನ್ನು ಬರೆದಿರ್ತಾರೆ, ಅಪ್ಲೋಡ್ ಮಾಡಿದೀವಿ ಸರ್, ಅಪ್ಲೋಡ್ ಮಾಡಿದೀವಿ, ಇಲ್ಲ ಇಲ್ಲ ಇಲ್ಲ, ನೀವು ಭಾರಿ ಅಲಕ್ಷ ಈ ಚೆನ್ನಾಗಿ ಬಗ್ಗೆ ಇಲ್ಲ ಇಲ್ಲ. ಕಾಡಿನಿಂದ ನಾಡಿನ ತಾನೆಗಳ ಹಿಂದೆ ಲಗ್ಗೆ ಇಡ್ತಾ ಇದೆ. ಕಾಡಾನೆಗಳ ಹಾವಳಿಯಿಂದಾಗಿ ಮಂಡ್ಯ ಜಿಲ್ಲೆಯ ಮದ್ದೂರು ಮಳವಳ್ಳಿ ತಾಲೂಕಿನ ಜನರು ಹೈರಾಣಾಗಿ ಹೋಗಿದ್ದು ಅರಣ್ಯ ಇಲಾಖೆಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಕಾಡಿಗೆ ಅಟ್ಟಿದ್ರೂ ಪದೇ ಪದೇ ನಾಡಿಗೆ ಕಾಡಾನೆ ಗುಂಪು ಬರ್ತಾ ಇದ್ದು ರೈತರಲ್ಲಿ ದಿನೇ ದಿನೇ ಆತಂಕ ಮೂಡ್ತಾ ಇದೆ. ಮೊನ್ನೆಯಷ್ಟೇ ಮದ್ದೂರು ತಾಲೂಕಿನ ಅಜ್ಜಹಳ್ಳಿ ಯಲಾದಹಳ್ಳಿ ಸುತ್ತಮುತ್ತಲ ಗ್ರಾಮಗಳಿಗೆ ಆನೆಗಳು ಲಗ್ಗೆ ಇಟ್ಟಿತ್ತು. ಬಳಿಕ ಅರಣ್ಯ ಇಲಾಖೆಯ ಅಧಿಕಾರಿಗಳು ವಾಪಸ್ಸು ಕಾಡಿಗೆ ಅಟ್ಟುವಲ್ಲಿ ಯಶಸ್ವಿಯಾಗಿದ್ರು. ಆದರೆ ಮತ್ತೆ ಮರಿಯಾನೆ ಸೇರಿದಂತೆ 9 ಕಾಡಾನೆಗಳ ಗುಂಪು ಮದ್ದೂರಿನ ಮಾದರಹಳ್ಳಿಯಲ್ಲಿ ದಾಂಗುಡಿಯುತ್ತಿವೆ. ಗ್ರಾಮದ ಹಲವು ರೈತರು ಬೆಳೆದಿರುವ ಕಬ್ಬು ಬೆಳೆಯನ್ನು ಕಾಡಾನೆಗಳು ನಾಶಪಡಿಸಿವೆ. ರಾತ್ರಿ ಕತ್ತಲಾಗ್ತಿದ್ದಂತೆ ಗ್ರಾಮದಲ್ಲಿ ಕಾಣಿಸಿಕೊಳ್ತಾ ಇದ್ದ ಕರಡಿ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬಿದ್ದಿದೆ. ಕಳೆದ 1 ತಿಂಗಳಿನಿಂದ ತುಮಕೂರು ಜಿಲ್ಲೆಯ ತೋವಿನಕೆರೆ ಹೊರವಲಯದ ಜಮೀನಲ್ಲಿ ಕರಡಿ ಕಾಣಿಸಿಕೊಂಡು ಜನರಿಗೆ ಕಾಟ ಕೊಡ್ತಾ ಇತ್ತು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮದಲ್ಲಿ ಆಗಿಂದಾಗೆ ಕಾಣಿಸಿಕೊಂಡ ಕರಡಿಗಾಗಿ ಸಿಸಿ ಕ್ಯಾಮೆರಾ ಆಧರಿಸಿ ರೈತರ ಜಮೀನಿನಲ್ಲೇ ಅರಣ್ಯ ಇಲಾಖೆ ಸಿಬ್ಬಂದಿ ಬೋನ್ ಇರಿಸಿದ್ರು. ನಿನ್ನೆ ಕಡಲೆಕಾಯಿ ತಿನ್ನೋಕೆ ಬಂದ ಕರಡಿ ಅರಣ್ಯ ಇಲಾಖೆ ಇರಿಸಿದ್ದ ಬೋನ್ಗೆ ಸರಿಯಾಗಿದೆ. ಸದ್ಯ ಬಹುದಿನಗಳ ರೈತರ ಸಂಕಷ್ಟಕ್ಕೆ ಬ್ರೇಕ್ ಸಿಕ್ಕಂತಾಗಿದ್ದು ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು ಸೆರೆ ಸಿಕ್ಕ ಕರಡಿಯನ್ನು ಸುರಕ್ಷಿತವಾಗಿ ತಿಮ್ಲಾಪುರ ಅರಣ್ಯಕ್ಕೆ ಬಿಡಲಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಹುಂಡಿಯ ಬೀಗ ಮುರಿದು 20,000 ದುಡ್ಡನ್ನು ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ರಾತ್ರಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟ ಕಳ್ಳರು ಬಾಗಿಲನ್ನು ಮುರಿದು ಹುಂಡಿಯಲ್ಲಿದ್ದ ಹಣ ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಬೆಳಿಗ್ಗೆ ಗ್ರಾಮಸ್ಥರು ದೇವಸ್ಥಾನಕ್ಕೆ ತೆರಳಿದಾಗ ಹುಂಡಿ ಕಳ್ಳತನ ಆಗಿರೋದು ಪತ್ತೆಯಾಗಿದೆ. ತಕ್ಷಣ ಸ್ಥಳೀಯರು ಕೊಡೇಕಲ್ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಮಾಹಿತಿ ಆಧರಿಸಿ ಸ್ಥಳಕ್ಕೆ ಕೊಡೇಕಲ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಸದ್ಯ ಈ ಬಗ್ಗೆ ಕೊಡೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ತುಮಕೂರು ಸಮೀಪದ ಮಲ್ಲೇನಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ದೇವರು ಮತ್ತು ಸಂಪ್ರದಾಯದ ಹೆಸರಲ್ಲಿ ನವಜಾತ ಶಿಶು ಮತ್ತು ಬಾಣಂತಿಯನ್ನ ಸೂತಕ ಅಂತ ಊರಿನಿಂದಲೇ ಹೊರಗಿಟ್ಟ ಬಗ್ಗೆ ಕಳೆದ ವಾರ ನ್ಯೂಸ್ ಫಸ್ಟ್ ವರದಿಯನ್ನು ಬಿತ್ತರಿಸಿತ್ತು. ಮೌಢ್ಯಾಚರಣೆ ಜೊತೆಗೆ ತಾಯಿ ನವಜಾತ ಶಿಶುವಿನ ಆರೋಗ್ಯದ ಕುರಿತು ತಿಳುವಳಿಕೆಯನ್ನು ಕೊಡಲಾಗಿತ್ತು. ಆದರೆ ಅದ್ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ಬಾಣಂತಿ ಮಗುವನ್ನು ಊರ ಹೊರಗೆಯೇ ಬಿಟ್ಟಿದ್ದ ಕುಟುಂಬ ಇದೀಗ 1 ತಿಂಗಳ ಮಗುವನ್ನು ಕಳೆದುಕೊಳ್ಳಬೇಕಾಗಿದೆ. ಕಳೆದ ಜೂನ್ 22ರಂದು ಅವಳಿ ಮಕ್ಕಳಿಗೆ ಮಲೇನಹಳ್ಳಿ ಗೊಲ್ಲರಹಟ್ಟಿಯ ವಸಂತ ಜನ್ಮ ನೀಡಿದ್ರು. ಅವಧಿಪೂರ್ವ ಜನನವಾಗಿದ್ದ ಶಿಶುಗಳಲ್ಲಿ ಮೊದಲ ಮಗು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿತು. ಬದುಕುಳಿದ ಇನ್ನೊಂದು ಮಗುವನ್ನು ಮಕ್ಕಳ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಆಸ್ಪತ್ರೆ ಸಿಬ್ಬಂದಿ ಆರೈಕೆ ಮಾಡಿದ್ರು. ಇದೇ ಜುಲೈ 14ರಂದು ಒತ್ತಾಯ ಪೂರ್ವಕವಾಗಿ ತಾಯಿ ಮಗುವನ್ನು ಜಿಲ್ಲಾಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿಕೊಂಡು ಹೋದ ಕುಟುಂಬಸ್ಥರು ನವಜಾತ ಶಿಶು ಸೂತ್ಕ ಅಂತ ಊರಾಚೆ ಇಟ್ಟಿದ್ರು. ಮಗುವಿಗೆ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಿದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದೆ. ವಂದೇ ಭಾರತ್ ರೈಲಿನ ಮೇಲೆ ಕಲ್ಲೆಸೆತ ಹೆಚ್ಚಾಗ್ತಾ ಇದ್ದು ಯುವಕರಿಗೆ ಎಚ್ಚರಿಕೆ ಮೂಡಿಸೋಕೆ ರೈಲ್ವೆ ಇಲಾಖೆ ಮುಂದಾಗಿದೆ. ರಾಮನಗರದ ಘೌಸಿಯಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಬಳಿ ತೆರಳಿ ರೈಲ್ವೆ ಪೊಲೀಸರು ಅರಿವನ್ನು ಮೂಡಿಸುತ್ತಿದ್ದಾರೆ. ಕಲ್ಲೆಸೆತದಿಂದಾಗುವ ಅನಾಹುತಗಳ ಕುರಿತು ತಿಳಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಕ್ಕಪಕ್ಕದ ಮನೆಗಳು ಸ್ನೇಹಿತರಿಗೂ ಅರಿವು ಮೂಡಿಸೋಕೆ ಮನವಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ರಾಮನಗರ ಹೊರವಲಯದಲ್ಲಿ 3ಕ್ಕಿಂತ ಹೆಚ್ಚು ಬಾರಿ ರೈಲಿನ ಮೇಲೆ ಕಲ್ಲೆಸೆತ ಆಗಿರೋ ಬಗ್ಗೆ ಪ್ರಕರಣ ದಾಖಲಾಗಿದೆ. First, Pratikshana, New Day.